ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೇಜ್ವಾನ್ ಫ್ರೈಡ್ ರೈಸ್ ರೆಸಿಪಿ ಶೇರ್ ಇದ್ದೀನಿ ನನ್ನ ಸ್ಟೈಲಲ್ಲಿ ತುಂಬ ಬೇಗ ಆಗುವಂಥದ್ದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಸೊ ಎಲ್ಲರಿಗೂ ಕೂಡ ಇಷ್ಟ ಇದ್ದು ಸುಮ್ಮನೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಫ್ರೈಡ್ ರೈಸ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥ ತರಕಾರಿಗಳನ್ನ ಹೆಚ್ಚಿಟ್ಕೊಳ್ಳೋಣ ಇಲ್ಲಿ ನಾವು ಬಟಾಣಿ ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಇಷ್ಟದಂತೆ ತರಕಾರಿಗಳನ್ನ ಯೂಸ್ ಮಾಡಿಕೊಳ್ಳಿ ನೀವೇನಾದರೂ ಬೆಳಿಗ್ಗೆ ಮಾಡಬೇಕು ಅಂದ್ಕೊಂಡ್ರೆ ರಾತ್ರಿಯೇ ನಾವು ಈ ಒಂದು ಕೆಲಸನ ಮಾಡ್ಕೊಂಡುಬಿಟ್ರೆ ನಮಗೆ ಬೆಳಿಗ್ಗೆ ಬೇಗನೆ ಕೆಲಸ ಆಗುತ್ತೆ ಸೊ ಗಡಿಬಿಡಿ ಅನಿಸೋದಿಲ್ಲ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಾನು ಇದರಲ್ಲಿ ತರಕಾರಿಗಳನ್ನೆಲ್ಲ ಇದ್ದೀನಿ ಇದನ್ನೆಲ್ಲ ಪ್ರೊಸೆಸ್ ನಾವು ಹೈ ಫ್ಲೇಮಲ್ಲೇ ಮಾಡಬೇಕು ಲೋ ಫ್ಲೇಮಲ್ಲಿ ಮಾಡಿಕೊಳ್ಬೇಡಿ ತರಕಾರಿಗಳು ಸ್ವಲ್ಪ ಅಲ್ಲಲ್ಲಿ ನಮಗೆ ಕ್ರಂಚಿನೆಸ್ ಇರಬೇಕು ಸೊ ಈಗ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮ್ಮ ಮನೇಲಿ ಏನಾದರೂ ಅನ್ನ ಉಳಿತು ಅಂದರೆ ನಾವು ಪುಳಿಯೋಗರೆ ಚಿತ್ರಾನ್ನ ಬಿಟ್ಟರೆ ಇದೇ ರೈಸನ್ನೇ ಮಾಡ್ಕೊಂಡು ತಿನ್ನೋದು ಸೊ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಫ್ರೈಡ್ ರೈಸ್ ಸೊ ಬೇಗ ಕೂಡ ಆಗುತ್ತೆ ಈಗ ನೋಡಿ ಎರಡರಿಂದ ಮೂರು ನಿಮಿಷ ತರಕಾರಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಸ್ಟೇಜಲ್ಲಿ ನಾವು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಬೇಕು ಕ್ಯಾಪ್ಸಿಕಮ್ನ ಇವಾಗ ಹಾಕ್ಕೊಂಡ್ರೆ ಏನಾಗುತ್ತೆ ನಮಗೆ ಫ್ರೈಡ್ ರೈಸ್ ತಿನ್ನೋವಾಗ ಈ ಒಂದು ಕ್ಯಾಪ್ಸಿಕಮ್ನ ಕ್ರಂಚಿನೆಸ್ ಅನ್ನೋದು ಗೊತ್ತಾಗುತ್ತೆ ಆವಾಗ ತಿನ್ನೋದಕ್ಕೆ ಕೂಡ ಮಜವಾಗಿರುತ್ತೆ ಮೊದಲೇ ಹಾಕ್ಕೊಂಡ್ರೆ ಅದು ಸಾಫ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ತರಕಾರಿಗಳೆಲ್ಲ ಈ ರೀತಿಯಲ್ಲಿ ಹಾಕಿ ಆದಮೇಲೆ ಶುಂಠಿ ಪೇಸ್ಟು ಹಾಗೆ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಕಾಲು ಕಾಲು ಚಮಚದಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಬೇಡ ನೀವು ಬೇಕಿದ್ರೆ ಶುಂಠಿನ ಹಾಗೆ ಬೆಳ್ಳುಳ್ಳಿನ ಹೆಚ್ಚಿಬಿಟ್ಟು ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಇದರಲ್ಲಿ ಅಣ್ಣನ ಸೇರಿಸ್ಕೊಳ್ಬೇಕು ಇಲ್ಲಿ ಎರಡು ಬೌಲಷ್ಟು ರೈಸ್ ಇದೆ ಸೊ ಎರಡು ಬೌಲಷ್ಟು ರೈಸನ್ನ ಹಾಕಿದ್ದೀನಿ ನಂತರ ಇದಕ್ಕೆ ಚಿಲ್ಲಿ ಸಾಸ್ ಇದ್ದೀನಿ ಒಂದು ಚಮಚದಷ್ಟು ನಂತರ ಸೋಯಾ ಸಾಸು ಒಂದು ಚಮಚದಷ್ಟು ಹಾಗೆ ಇದಕ್ಕೆ ವೆನಿಗರ್ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ನಂತರ ಇದಕ್ಕೆ ಧನಿಯಾ ಪುಡಿ ಕಾಲು ಚಮಚ ಹಾಗೆ ಕಾಳು ಮೆಣಸಿನ ಪುಡಿ ಕಾಲು ಚಮಚದಷ್ಟು ಹಾಕ್ತಾಯಿದ್ದೀನಿ ಹಾಗೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ಕಾಲು ಚಮಚದಷ್ಟು ಗರಂ ಮಸಾಲ ಅಂದರೆ ಪೂರ್ತಿ ಎಲ್ಲ ಮಿಕ್ಸ್ ಇರುವಂಥದ್ದೆಲ್ಲ ಕೇವಲ ಚಕ್ಕೆ ಲವಂಗ ಹಾಗೂ ಏಲಕ್ಕಿ ಈ ಮೂರು ಇರುವಂಥ ಒಂದು ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬಂತಲ್ವ ಫ್ರೈಡ್ ರೈಸ್ ಲುಕ್ಕು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೆ ಈ ಒಂದು ತಿನ್ನುವಾಗ ರೆಸ್ಟೋರೆಂಟಲ್ಲಿ ಅಥವಾ ರೋಡ್ ಸೈಡಲ್ಲಿ ತಿನ್ನುವಂಥ ಅನುಭವ ಕೂಡ ಆಗುತ್ತೆ ಸೊ ಫ್ರೆಂಡ್ಸ್ ಈಗ ಆಯಿತು ನಮ್ಮ ಫ್ರೈಡ್ ರೈಸು ಸೊ ಇಷ್ಟಕ್ಕೆ ಬಿಡೋದು ಬೇಡ ಇದಕ್ಕೆ ಒಂದು ಒಳ್ಳೆಯ ಒಂದು ಟೇಸ್ಟ್ ಇನ್ನೂ ಸ್ವಲ್ಪ ಹೆಚ್ಚು ಮಾಡೋಣ ಫ್ರೈಡ್ ರೈಸ್ ಎಲ್ಲ ಆದಮೇಲೆ ಲಾಸ್ಟ್ಗೆ ಇನ್ನೇನು ಸರ್ವ್ ಮಾಡ್ತೀರಾ ಅಂದಾಗ ಟೊಮೆಟೊ ಸಾಸನ್ನು ಹಾಕ್ಕೊಳ್ಬೇಕು ಒಂದು ಚಮಚದಷ್ಟು ಇಲ್ಲ ನೀವು ಕೆಚಪ್ ಇದೆ ಟೊಮೆಟೊ ಸಾಸ್ ಇಲ್ಲಾಂದರೆ ಕೆಚಪ್ನ ಹಾಕ್ಕೊಳ್ಳಿ ಬಟ್ ಕೆಚಪ್ದ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಫ್ರೈಡ್ ರೈಸ್ನ ಎಂಜಾಯ್ ಮಾಡಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಶೇಜವಾನ್ ಫ್ರೈಡ್ ರೈಸ್ನ ಮಾಡೋದು ಎಷ್ಟು ಸಿಂಪಲ್ ಅಂತ ನೀವು ಕೂಡ ಖಂಡಿತ ಈ ವಿಡಿಯೋ ಮೇಲೆ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಇದು ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್